ನಾನು ಶ್ರೀಮತಿ ಇಂದಿರಾಬಾಯಿ, ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ್ಗದಲ್ಲಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಇವತ್ತಿನ ದಿನ ತುಂಬ ವ್ಯವಸ್ಥಿತವಾಗಿ ಮತದಾನ ನಡೀತಾ ಇದೆ ವಿದ್ಯಾರ್ಥಿಗಳಿಂದ. ಮತ್ತು ಎಲ್ಲ ವಿದ್ಯಾರ್ಥಿಗಳೇ ಪಿ ಆರ್ ಒ, ಎ ಪಿ ಆರ್ ಒ, ಫಸ್ಟ್ ಪೋಲಿಂಗ್, ಸೆಕೆಂಡ್ ಪೋಲಿಂಗ್ ಆಗಿ ಆಫೀಸರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಮತದಾನದ ಮಹತ್ವ, ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮಹತ್ವ ಏನು ಅಂತ ಅನ್ನುವಂಥದ್ದು ಅರಿವು ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ. ನಿಷ್ಪಕ್ಷಪಾತವಾದಂಥ ಒಂದು ಮತದಾನ ಮಾಡುವಂಥ ಒಂದು ಅರಿವು ಅವರಿಗೆ ಉಂಟಾಗ್ತದೆ. ಅಂದರೆ ಯಾರು ಯೋಗ್ಯರಿರ್ತಾರೆ ಅವರನ್ನು ಮಾತ್ರ ಆಯ್ಕೆ ಮಾಡಿ ನಮ್ಮ ದೇಶ ಇನ್ನೂ ಅತ್ಯಂತ ಒಂದು ಉನ್ನತ ಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಅಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇಂದಿನ ಮಕ್ಕಳೇ ಮುಂದಿನ ಭಾವಿ ಒಂದು ನಾಯಕರು ಆಗಲಿಕ್ಕೆ ಕಾರಣರಾಗ್ತಾರೆ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಶ್ರೀಮತಿ ರಾಜರೂಪ, ಸಹಶಿಕ್ಷಕಿ, ಸಮಾಜ ವಿಜ್ಞಾನ, ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ್ಗ. ಇಂದು ದಿನಾಂಕ 12/7/2024 ನಮ್ಮ ಒಂದು ಶಾಲೆಯಲ್ಲಿ ಸಂಸತ್ ರಚನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಂದಿನ ದಿನ ಮತದಾನದ ದಿನ ಆಗಿದ್ದು, ಈ ಒಂದು ಮತದಾನ ನಮ್ಮ ಶಾಲೆಯಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ನಾವೆಲ್ಲ ಒಟ್ಟು ಅಭ್ಯರ್ಥಿಗಳನ್ನು ತೆಗೆದುಕೊಂಡು ಇಂದು ಇವತ್ತು ಮತದಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಚುನಾವಣೆಯ ಅಧಿಕಾರಿಗಳಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ಏಜೆಂಟ್ಸ್ಗಳಾಗಿದ್ದಾರೆ. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತು ರಚನೆ ಮಾಡ್ತಾ ಇದ್ದು, ಈಗ ಶಾಲೆಯಲ್ಲಿ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರವಾಗಿ ಶಾಲಾ ಸಂಸತ್ತನ್ನು ರಚನೆ ಮಾಡ್ತಾ ಇದೆ. ಆ ಒಂದು ಇಲೆಕ್ಷನ್ ಕಾರ್ಯಕ್ರಮ ಈಗ ನಮ್ಮ ಶಾಲೆಯಲ್ಲಿ ಜರುಗ್ತಾ ಇರೋದು ಭಾಳ ಸಂತೋಷದಾಯಕ ವಿಷಯ. 2024-25 ಸಾಲದಲ್ಲಿ ಒಟ್ಟು ನಮ್ಮ ಶಾಲಾ ಸಂಸತ್ತು ರಚನೆಗಾಗಿ ಪ್ರತಿಸ್ಪರ್ಧಿಗಳಾಗಿರತಕ್ಕಂಥ 19 ವಿದ್ಯಾರ್ಥಿಗಳು ಪ್ರತಿಸ್ಪರ್ಧೆ ಮಾಡಿದ್ದಾರೆ. ಶಾಲಾ ಮತ್ತು ಸಮುದಾಯದ ನಡುವಿನ ಸಂಬಂಧ ಪ್ರಾತಿನಿಧ್ಯವನ್ನು ಸಕ್ರಿಯಗೊಳಿಸುವುದು, ಮಕ್ಕಳಲ್ಲಿ ಪರಸ್ಪರ ಐಕ್ಯತೆ, ಒಗ್ಗಟ್ಟು ಮತ್ತು ಸಹೋದರತ್ವದ ಮನೋಭಾವನೆಯನ್ನು ಬೆಳೆಸುವುದು.